ಓಂ ಶ್ರೀ ರಾಘವೇಂದ್ರಾಯ ನಮಃ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಸಚ್ಚಿದಾನಂದ ಸದ್ಗುರು ಶ್ರೀ ವೀರಪ್ರತಾಪ ಆಂಜನೇಯ ಸ್ವಾಮಿ ಅಂತರ್ಗತ ಶ್ರೀ 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 ಬಿಂದು ಮಾಧವ ಶರ್ಮಾ ಗುರು ಮಹಾರಾಜ ಕೀ ಜೈ. ಗುರು ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಇಂದಿನ ದಿವಸ ನಾವು ಇರುವಂತಹ ಸ್ಥಳ ಸವದತ್ತಿ ಯಲ್ಲಮ್ಮ ಕ್ಷೇತ್ರದ ಸಮೀಪದಲ್ಲಿರುವಂತಹ ಒಂದು ಕೋಟೆಯ ಮೇಲಿರ್ತಕ್ಕಂತಹ ಕಾಡು ಸಿದ್ದೇಶ್ವರ ಸ್ವಾಮಿಗೆ ಸಮರ್ಪಣೆಯಾದಂತಹ ಒಂದು ಸುಕ್ಷೇತ್ರ, ಬಹಳ ದಿವ್ಯವಾದಂತಹ ಕ್ಷೇತ್ರ, ಭವ್ಯವಾದಂತಹ ಕ್ಷೇತ್ರ. ಶ್ರೀಯುತ ಅನಂತರಾಮ ಅವರು ಬರೆದಿರುವಂತಹ ದಿವ್ಯವಾದ ಪಾರಾಯಣ ಗ್ರಂಥವಾದಂತಹ ಧರೆಗಿಳಿದ ಮಾರುತಿ ಎಂಬ ಪ್ರಖರವಾದ ಗ್ರಂಥದಿಂದ 28ನೇ ಅಧ್ಯಾಯವನ್ನು ಇಂದು ನಿಮ್ಮ ಮುಂದೆ ಇಡಲಿಕ್ಕೆ ಹೊರಟಿರುತ್ತೇವೆ. ಎಲ್ಲ ಆಸ್ತಿಕ ಸದ್ಭಕ್ತರು ಇದನ್ನು ಕೇಳಿ ಆನಂದಿಸಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಪಾರುತಿ ಧ್ಯಾನ ನಿರತಂ ಭಕ್ತ ಸಂಕಟನಾಶಕಂ ಬ್ರಹ್ಮನಿಷ್ಠಂ ಸದಾ ವಂದೇ ಬಿಂದು ಮಾಧವ ಸದ್ಗುರು. ಧರೆಗಿಳಿದ ಮಾರುತಿ ಅಧ್ಯಾಯ 28. ನಾಡಿದ್ದು ನಿನ್ನ ಜಯಂತಿ ಎಂದು ತಿಳಿದಿಲ್ಲವೇನೋ? ಸ್ವತಃ ರಾಮ ಕರೆದಾಗಲೂ ಕಬೀರನಿಗೇನೋ ದುಗುಡ, ಸಾಧು ಸಂಘದಲ್ಲಿ ದೊರೆವಾನಂದ ವೈಕುಂಠದಲ್ಲೂ ಇಲ್ಲ ಕಬೀರ, ವೈಕುಂಠದಲ್ಲೂ ಇಲ್ಲ ಎಂಬಂತೆ ಬೆಂಗಳೂರಿನ ಭಕ್ತರೆಲ್ಲರೂ ಗುರು ಸಮ್ಮುಖ ದೊರೆತ ಕಾರಣ ಆನಂದವಾಗಿದ್ದರು. ಗುರುಗಳು ನಮ್ಮ ಮನೆಗೆ ಸೇವಾ ಕಾರ್ಯಕ್ಕೆ ಬಂದು 22 ದಿನವಾಗಿತ್ತು. ಆ ಸಮಯದಲ್ಲಿ ಬೆಲಗೂರಿನ ಸ್ಥಿರ ದೂರವಾಣಿಯಿಂದ ಕರೆ ಮಾಡಿದ ರಘಣ್ಣ ಗುರುಗಳಿಗೆ, ಚಿಕ್ಕಪ್ಪ, ನಾಡಿದ್ದಿನಿಂದ ಹನುಮ ಜಯಂತಿ, ನೀವು ಯಾವಾಗ ಬರ್ತಿದ್ದೀರಾ ಎಂದು ತಿಳಿಸಿದಾಗ ಗುರುಗಳು ಆಶ್ಚರ್ಯದಿಂದ, ಹೌದೇನೋ ರಘು, ನನಗೆ ಮರೆತು ಹೋಗಿತ್ತು, ಈ ದಿನವೇ ಬರುತ್ತೇವೆ ಎಂದು ಹೇಳಿ, ಅನಂತಣ್ಣ, ನಾಡಿದ್ದಿನಿಂದ ಹನುಮ ಜಯಂತಿ, ಎಲ್ಲಾ ಸಿದ್ಧತೆಯ ಕಡೆ ಗಮನ ಕೊಡಬೇಕು, 1 ಗಂಟೆಗೆ ಹೊರಡೋಣ ಅಂತಂದ್ರು. ಆಯ್ತೆಂದು ನಾನು, ನಿಂಗಪ್ಪ, ನರಸಿಂಹಮೂರ್ತಿಗಳು ಹಾಗೂ ಸಾರಥಿ ಶಶಿ ಗುರುಗಳೊಂದಿಗೆ ಬೆಲಗೂರಿಗೆ ಪ್ರಯಾಣ ಬೆಳೆಸಿದೆವು. ಸುಮಾರು ಸಂಜೆ 4:30 ಗಂಟೆಗೆ ಬೆಲಗೂರು ತಲುಪಿದಾಗ ರಘಣ್ಣ ಗುರುಗಳಿಗೆ ನಮಸ್ಕರಿಸಿದ. ಏನೋ ರಘು, ಹನುಮ ಜಯಂತಿಗೆ ಏನ್ ಮಾಡ್ಕೊಂಡಿದ್ದೀಯೋ ಅಂದಾಗ, ಚಿಕ್ಕಪ್ಪ, 2 ಕ್ವಿಂಟಾಲ್ ಅಕ್ಕಿ, 25 ಕೆಜಿ ಬೇಳೆ, ಬೆಲ್ಲ ಬಂದಿದೆ ಅಷ್ಟೇ ಎಂದಾಗ ಕಿಂಚಿತ್ತೂ ವಿಚಲಿತರಾಗದೆ, ಆಯ್ತು, ಬಿಸಿ ಬಿಸಿ ಕಾಫಿ ತಗೊಂಡ್ಬಾ ಅಂದ್ರು. ರಘಣ್ಣ ತಂದಿತ್ತ ಕಾಫಿಯನ್ನು ನಮ್ಮೊಂದಿಗೆ ಸವಿದ ಗುರುಗಳು ಬಹಿರ್ದೆಸೆಗೆ ಹೋಗಿ ಬಂದು ಕೈಕಾಲು ಮುಖ ತೊಳೆದು ಬಂದು ವಿಭೂತಿ ಕುಂಕುಮ ಧರಿಸಿ, ಏ ರಘು, 1 ಈಡುಗಾಯಿ ತಗೊಂಡ್ಬಾ ಅಂದ್ರು. ರಘಣ್ಣ ತಂದಿತ್ತ ಈಡುಗಾಯಿಯನ್ನು, ಅಂದ್ರೆ ಇಡೀ ಕಾಯಿಯನ್ನು ನೀವಾಳಿಸಿ ಹೊಡೆಯುವುದಕ್ಕೆ ಈಡುಗಾಯಿ ಅಂತಾರೆ, ಆ ಈಡುಗಾಯಿಯನ್ನು ಬಲಗೈಯಲ್ಲಿ ಹಿಡಿದ ಗುರುಗಳು ನೇರವಾಗಿ ಗರುಡಗಂಬದ ಬಳಿ ಆಂಜನೇಯನ ವಿಗ್ರಹಕ್ಕೆ ಎದುರಾಗಿ ನಿಂತು, ಏ, ನಾಡಿದ್ದು ನಿನ್ನ ಜಯಂತಿ ಎಂದು ತಿಳಿದಿಲ್ವೇನೋ? ಎಲ್ಲಾ ಏರ್ಪಾಡು ಯಾರು ಮಾಡ್ತಾರೆ? ಎಲ್ಲಾ ಸರಿ ಹೋದ್ರೆ ಸರಿ ಎಂದು ಕೂಗಿ ಈಡುಗಾಯನ್ನು ನೆಲಕಪ್ಪಳಿಸಿದ ರಭಸಕ್ಕೆ ಚೂರು ಚೂರಾಯಿತು. ಇದಾದ ನಂತರ ಮನೆಗೆ ಹೋಗಿ ಅಜ್ಜಿ, ಅತ್ತಿಗೆ, ಅಣ್ಣ ಎಲ್ಲರನ್ನು ಮಾತನಾಡಿಸಿಕೊಂಡು ಶ್ರೀರಾಮ ಮಂದಿರದ ಕೊಠಡಿಗೆ ಹಿಂತಿರುಗಿದರು. ಇನ್ನೊಂದು ಬಾರಿ ಕಾಫಿ ಸೇವಿಸಿ ಭಜನೆ ಪ್ರಾರಂಭಿಸಿ ಆ ಭಜನೆ ಮುಗಿಸುವ ಹೊತ್ತಿಗೆ ಅತ್ತಿಗೆಯವರು ಬಿಸಿ ಅಕ್ಕಿ ರೊಟ್ಟಿ ಕಳಿಸಿದ್ರು. ಆನಂದವಾಗಿ ಸೇವಿಸಿ ಮಾತನಾಡುತ್ತಿರುವ ವೇಳೆಗೆ ಲಾರಿಯೊಂದು ಬಂದು ನಿಂತಿತು. ಲಾರಿಯ ಚಾಲಕ ಲಾರಿಯಿಂದಿಳಿದು, ಗುರುಗಳಿದ್ದಾರೆಯೇ ಅಂದಾಗ ಶಶಿ ಅವರನ್ನ ಗುರುಗಳ ಬಳಿಗೆ ಕರೆತಂದ. ಆತನು ಗುರುಗಳಿಗೆ ನಮಸ್ಕರಿಸಿ, ದಾವಣಗೆರೆಯಲ್ಲಿರುವ ನಿಮ್ಮ ಭಕ್ತರು 80 ಕ್ವಿಂಟಾಲ್ ಅಕ್ಕಿ, 5 ಕ್ವಿಂಟಾಲ್ ಬೇಳೆ, 5 ಕ್ವಿಂಟಾಲ್ ರವೆ, 5 ಕ್ವಿಂಟಾಲ್ ಬೆಲ್ಲ, 2 ಕ್ವಿಂಟಾಲ್ ಸಕ್ಕರೆ ಕಳಿಸಿದ್ದಾರೆ ಅಂದ್ರು. ಹೋ, ಆಗೋ, ಆಯ್ತು, ಒಳ್ಳೇದಾಗ್ಲಿ ಎಂದ ಗುರುಗಳು ಅದನ್ನು ಇಳಿಸಲು ವ್ಯವಸ್ಥೆ ಮಾಡಿದರು. ಬಾಡಿಗೆ ಹಣ ಕೊಡಬೇಕೇನು ಅಂತ ಕೇಳಿದ್ದಕ್ಕೆ, ಇಲ್ಲ, ಅದನ್ನು ಅವರೇ ಕೊಟ್ಟಿರುತ್ತಾರೆ ಎಂದಾಗ, ಅವರಿಗೂ ರೊಟ್ಟಿ ಊಟವಿತ್ತು ಕಳಿಸುವಾಗ ಲಾರಿಯ ಮೇಲೆ ಗಮನಿಸಿದರೆ
ಶ್ರೀ ರಾಮಾಂಜನೇಯ ಟ್ರಾನ್ಸ್ಪೋರ್ಟ್ ಎಂಬ ಫಲಕವಿತ್ತು. ದಿನಸಿ ಕಳಿಸಿದ ಭಕ್ತರ ಹೆಸರನ್ನು ಕೇಳಿದರೆ ಆ ಲಾರಿ ಚಾಲಕ, ಗೊತ್ತಿಲ್ಲ ಸ್ವಾಮಿ, ಅವರೇ ನಾಡಿದ್ದು ಬರ್ತಾರಂತೆ, ನೀವೇ ಕೇಳ್ಕೊಳ್ಳಿ ಅಂತ ಹೇಳಿ ಹೊರಟೇ ಬಿಟ್ಟ. ಪರಿಪರಿಯ ರೂಪದಲ್ಲಿ ಪರದೈವ ಕಣ್ಮುಂದೆ ಚಲಿಸುತ್ತಿರೇಗೆ, ನರನದರ ಗುರುತನರಿಯದೆಯೇ ಧರೆಯದದು ತನ್ನಂದದ ಪ್ರಾಣಿಯೆಂದೆಣಿಸಿ, ತೊರೆಯುವನು ದೊರೆತುದನು ಮಂಕುತಿಮ್ಮ. ಎನ್ನುವಂತೆ ಕಣ್ಮುಂದೆಯೇ ನಡೆದಾಡುವ ಹನುಮನಿದ್ದರೂ ಅವನನ್ನು ದೈವವೆಂದರಿಯದೆ ಮಾಯಾ ಪ್ರಪಂಚದ ಸೆಳೆಯಲ್ಲಿ ತೇಲುತ್ತಾ ಮುಳುಗುತ್ತಿರುವ ನಮ್ಮಂತಹ ಅಲ್ಪ ಮಾನವರ ಸ್ಥಿತಿಯನ್ನು ಗಮನಿಸುವಾಗ ಅಳಬೇಕೋ ನಗಬೇಕೋ ತಿಳಿಯುವುದಿಲ್ಲ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಒಂದರ ಮೊದಲೊಳಗೆ ಬಂದಿಹುದು ಜಗವೆಲ್ಲ, ಒಂದರ ಮೊದಲ ನರಿಯುವಡೆ ಜಗ, ಕಣ್ಣು ಮುಂದೆ ಬಂದಿಹುದು ಸರ್ವಜ್ಞ. ಅರ್ಥಾತ್ ಈ ಸಕಲವಾದ ವಿಶ್ವವೆಲ್ಲವೂ ಪರಮಾತ್ಮನೆಂಬ ಒಂದೇ ವಸ್ತುವಿನಿಂದ ಉಂಟಾಗಿರುವುದು. ಅಂತಹ ಸೃಷ್ಟಿಕರ್ತನಾದ ಪರಮಾತ್ಮನ ಮೂಲ ರೂಪವನ್ನು ತಿಳಿದರೆ ಜಗತ್ತಿನ ಎಲ್ಲಾ ವಿದ್ಯಮಾನಗಳು ಕಣ್ಮುಂದೆ ಗೋಚರವಾಗುತ್ತವೆ. ಅಂದು ಗುರುವಾರವಾದ ಕಾರಣ ಗುರುಗಳ ಆಶೀರ್ವಾದ ಪಡೆಯಲು ಅನೇಕ ಜನರು ಬಂದಿದ್ರು. ಭಜನೆ ಪ್ರಾರಂಭವಾಗುವ ವೇಳೆಗೆ ಗಂಡ ಹೆಂಡತಿಯರಂತೆ ಮೇಲ್ನೋಟಕ್ಕೆ ಕಾಣುತ್ತಾ ಇದ್ದ ಯುವಕ ಯುವತಿಯರು ಗುರುಗಳಿಗೆ ಬಂದು ನಮಸ್ಕಾರ ಮಾಡಿದ್ರು. ಕೂಡಲೇ ಗುರುಗಳು ಫಲಮಂತ್ರಾಕ್ಷತೆ ಕೊಡುತ್ತಾ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಅಂದರು. ಅಲ್ಲಿ ಕುಳಿತಿದ್ದ ನಮಗೆಲ್ಲ ಗುರುಗಳು ಮದುವೆಯಾಗಿರುವ ಸತಿಪತಿಗಳಿಗೆ ಹೀಗೇಕೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅನ್ನಿಸ್ತು. ಗುರುಗಳು ಆಶೀರ್ವಾದ ಮಾಡಿದ ಕೂಡಲೇ ಆ ಯುವತಿ, ಗುರುಗಳೇ ನಮ್ಮದು ಬೇರೆ ಬೇರೆ ಜಾತಿ, ನಮ್ಮ ಮದುವೆಗೆ ನಮ್ಮ ಮನೆಯವರು ಒಪ್ತಾ ಇಲ್ಲ ಅಂತ ಕಣ್ಣೀರು ಹರಿಸಿದಾಗ ಗುರುಗಳು, ನಾನು ಎಲ್ಲ ನೋಡ್ಕೊಳ್ತೀನಿ, ಹೆದರ್ಬೇಡ, ಈ ಮಂತ್ರಾಕ್ಷತೆಯನ್ನು ಪೂಜೆ ಮಾಡು, ಇನ್ನು 2 ತಿಂಗಳಲ್ಲಿ ಮದುವೆ ಆಗುತ್ತದೆ ಎಂದಾಗ ನಮಗೆಲ್ಲ ಪರಮಾಶ್ಚರ್ಯವಾಗಿತ್ತು. ಅದಾದ 3 ತಿಂಗಳಿಗೆ ಆ ಯುವಕ ಯುವತಿಯರು ನವದಂಪತಿಗಳಾಗಿ ಬಂದು ಗುರುಗಳಿಗೆ ಫಲ ಸಮರ್ಪಿಸಿ ಆಶೀರ್ವಾದ ಪಡೆದು ಹೋದರು. ಕೇಸನ್ನೇ ಹಿಂಪಡೆಯುವಂತೆ ಮಾಡಿ ಶಿಷ್ಯನಂ ಪೊರೆದ ಸದ್ಗುರು. ಜಿತೇಂದ್ರಿಯನಾಗಿ ಇಂದ್ರಿಯಗಳ ಮೇಲೆ ಹಿಡಿತ ಸಾಧಿಸಿದ ಆತನು ಪ್ರಪಂಚ ಮಾಡುತ್ತಿದ್ದರೂ ದಗ್ಧ ಪಟದಂತೆ ಕೇವಲ ಕಾರಣ ರೂಪನಾಗಿ ಮಾತೃಭೂಮಿಯಲ್ಲಿರುವನೋ ಆತನು ಶಿವಸ್ವರೂಪಿ ಎಂದು ವೇದಶಾಸ್ತ್ರಗಳು ತಿಳಿಸುತ್ತವೆ. ಇಂತಹವನ ದೃಷ್ಟಿ ಮಾತ್ರದಿಂದಲೇ ಕರ್ಮ ವಿಮೋಚನೆಯಾಗಿ ಭಕ್ತನು ಉದ್ಧಾರವಾಗುತ್ತಾನೆ. ನಮ್ಮಣ್ಣನ ಗೆಳೆಯರಾದ ಲಾಯರ್ ಚಂದ್ರಶೇಖರ್ ಎನ್ನುವರು ಅಣ್ಣನ ಬಳಿ ಬಂದು, ಈತ ನನ್ನ ಕಕ್ಷಿದಾರ, ಈತ ಮೂಲತಃ ಒಳ್ಳೆಯವನಾಗಿದ್ದರೂ ಹಣೆ ಬರಹ ಚೆನ್ನಾಗಿಲ್ಲದೆ ವ್ಯವಹಾರದಲ್ಲಿ ಶೋಷಿತನಾಗಿ 1.5 ಕೋಟಿ ಸಾಲಿಗನಾಗಿದ್ದಾನೆ. ಈತನ ಪರ ನಾನೇ ಅನೇಕ ವಿಧವಾಗಿ ವಾದ ಮಾಡಿದ್ದರೂ ಸಾಕ್ಷ್ಯಾಧಾರಗಳು ಎದುರು ಕಕ್ಷಿದಾರನ ಪರವಾಗಿರುವ ಕಾರಣ ನಾಳೆ ಇವನ ವಿರುದ್ಧ ತೀರ್ಪು ಬಂದು ಕನಿಷ್ಠ 7 ವರ್ಷ ಜೈಲು ವಾಸವಾಗಬಹುದು. ಹಾಗಾದಲ್ಲಿ ಈತನ ಹೆಂಡತಿ ಮಕ್ಕಳು ಅನಾಥರಂತೆ ಆಗುತ್ತಾರೆ. ಏನಾದರೂ ನಿಮ್ಮ ಗುರುಗಳಿಗೆ ತಿಳಿಸಿ ಸಹಾಯ ಮಾಡಿಸಲಾಗುತ್ತದೆಯೇ ಅಂತ ಕೇಳಿಕೊಂಡಾಗ ಆ ಕಕ್ಷಿದಾರನಿಗೆ ನಮ್ಮಣ್ಣ ಬೆಲಗೂರಿನ ಮಾಹಿತಿಯನ್ನಿತ್ತು. 3:30 ಸಿದ್ದೇಶ್ವರ ಬಸ್ ಇದೆ, ಬೆಲಗೂರಿಗೆ ಹೋಗಿ ಗುರುಗಳ ಪಾದ ಹಿಡಿದು ಬೇಡಿಕೋ, ಅವರ ಮನಸ್ಸಿಗೆ ಬಂದ್ರೆ ನಿನಗೇನೂ ತೊಂದರೆ ಆಗೋದಿಲ್ಲ ಅಂತ ಹೇಳಿ ಕಳುಹಿಸಿದನು. ಆ ವ್ಯಕ್ತಿ ರಾತ್ರಿ 8 ಗಂಟೆಗೆ ಬೆಲಗೂರು ತಲುಪಿ ಗುರುಗಳ ಪಾದ ಹಿಡಿದು, ನೀವು ಕಾಪಾಡುತ್ತೇನೆ ಎನ್ನುವವರೆಗೆ ಪಾದ ಬಿಡುವುದಿಲ್ಲ ಎಂದು ಹಠ ಹಿಡಿದಾಗ ಗುರುಗಳು ಆಶ್ವಾಸನೆ ಇತ್ತು, ಎಲ್ಲಾ ವಿಷಯ ತಿಳಿದುಕೊಂಡರು. ನೀನೀಗ ಊಟ ಮಾಡಿ ಬಂದು ಮಲಗಬೇಕೋ, ನಾಳೆ ಮುಂಜಾನೆ 5 ಗಂಟೆಗೆದ್ದು ಆಂಜನೇಯನಿಗೆ 108 ಪ್ರದಕ್ಷಿಣೆ ಹಾಕು, ಸಂಜೆಯವರೆಗೆ ಊಟ ತಿಂಡಿ ಮಾಡದೆ ಆ ದೇವಸ್ಥಾನದ ಮೂಲೆಯಲ್ಲಿ ಕುಳಿತುಕೊಂಡು ರಾಮ 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 ಅನ್ನುತ್ತಾಯಿರು ಎಂದು ಆಜ್ಞೆ ಮಾಡಿದರು. ಆ ವ್ಯಕ್ತಿ ಗುರುವಾಕ್ಯವನ್ನ ಶಿರಸಾ ವಹಿಸಿ ಪಾಲಿಸಿದನು. ಸಂಜೆ 5 ಗಂಟೆಯ ವೇಳೆಗೆ ಗುರುಗಳು ಆತನನ್ನು ಕರೆದು ಊಟ ಮಾಡಿಸಿ ಬೆಲಗೂರಿಗೆ ನಡೆ, ಬೆಂಗಳೂರಿಗೆ ನಡೆ ಅಂದರು. ಆತನು ಭಯದಿಂದ ನನ್ನನ್ನು ಪೊಲೀಸರು ಜೈಲಿಗೆ ಹಾಕುತ್ತಾರೆ ಎಂದಾಗ ಗುರುಗಳು, ಭಯಬೇಡ ಹೋಗು ಅಂದರು. ಆದರೂ ಭಯದಿಂದ ಹೊಸದುರ್ಗಕ್ಕೆ ಹೋಗಿ ಅವರ ಲಾಯರ್ಗೆ ಅಂದ್ರೆ ಚಂದ್ರಶೇಖರ್ರವರಿಗೆ ಫೋನ್ ಮಾಡಿದಾಗ, ಗುರುಗಳು ನಿನ್ನನ್ನು ಕಾಪಾಡಿದ್ದಾರೆ ಬಾ, ಭಯವಿಲ್ಲ ಅಂದರು. ಏನಾಯ್ತೆಂದು ವಿಚಾರಿಸಿದಾಗ ಇವರ ವಿರುದ್ಧ ಕೇಸ್ ಹಾಕಿದ್ದ ವ್ಯಕ್ತಿಗೆ ಆ ದಿನ ಯಾರೋ ಸ್ನೇಹಿತರು ಹೋಗಿ
ಅಲ್ಲಯ್ಯ, ಅವನು ಜೈಲಿಗೆ ಹೋದ್ರೆ ನಿನ್ನ ಹಣ ಬರುತ್ತದೆಯೇ? ಆತ ಒಳ್ಳೆಯವನೇ, ಹಣೆ ಬರಹ ಸರಿ ಇಲ್ಲ, ಕೇಸ್ ವಾಪಸ್ ತಗೋ, ಅವನಿಗೆ ಇನ್ನೂ ಕಾಲಾವಕಾಶ ಕೊಡು ಎಂದಿದ್ದ ಕಾರಣ ಅವನು ಕೇಸ್ ವಾಪಸ್ ಪಡೆದಿರುತ್ತಾನೆ ಎಂದಾಗ ಬದುಕಿದೆಯಾ ಬಡ ಜೀವವೇ ಎಂದು ಹೊಸದುರ್ಗದಿಂದ ಮತ್ತೆ ಬೆಲಗೂರಿಗೆ ಹೋಗಿ ಗುರುಗಳಿಗೆ ನಡೆದ ಎಲ್ಲಾ ವಿಚಾರ ತಿಳಿಸಿ ಅವರ ಆಶೀರ್ವಾದ ಪಡೆದು ಹೊರಡುವಾಗ ಗುರುಗಳು ಬಿಡಿಸಿದ್ದಾರೆಂದು ಬೀದಿ ಬೀದಿ ತಿರುಗಬೇಡ, ಕಷ್ಟಪಟ್ಟು ಕೆಲಸ ಮಾಡು, ಹಣ ಒದಗಿದ ತಕ್ಷಣ ಋಣ ತೀರಿಸ್ಬಿಡು ಅಂತ ಗುರುಗಳು ತಿಳಿಸಿದ್ರು. ಆಗ್ಲಿ, ಹಾಗೆ ಮಾಡುತ್ತೇನೆ ಅಂತ ಹೇಳಿ ಆತ ಬೆಂಗಳೂರಿಗೆ ಹಿಂತಿರುಗಿದನು. ಕಪಿಯ ಉದಾಹರಣೆಯೊಂದಿಗೆ ಜೀವನ ಧರ್ಮದ ಪಾಠ. ಮಾಯೆ ಮೋಹ ಜಂಜಾಟದಲ್ಲಿ ದಿನ ಸುಮ್ಮನೆ ಹೋಯ್ತು, ಮನದಿನ ಮನಿಲ್ಲಲಿಲ್ಲವಿನ್ನು ಆಯಮ ಬಂದಾಯ್ತು ಎಂಬುದು ಕಬೀರ ದೋಹೆಯಲ್ಲೊಂದು. ಶ್ರೀರಾಮ ಮಾನಸ ಮಂದಿರ ಕಟ್ಟಡದ ಕಾಮಗಾರಿ ನಡೆಯುತ್ತಿರುವಾಗ ಒಂದು ಗಂಡು ಮಂಗ ಮತ್ತೊಂದು ಹೆಣ್ಣು ಮಂಗ ಬಂದು ಬೆಲಗೂರಿನ ಆಂಜನೇಯನ ದೇಗುಲದ ಎದುರಿಗಿರುವ ಅರಳಿ ಮರದ ಕಟ್ಟೆಯಲ್ಲಿ ಸಂಸಾರ ಹೂಡಿಕೊಂಡಿದ್ರು. ಒಮ್ಮೆ ಶ್ರೀರಾಮ ಮಂದಿರದ ಬಳಿ ಗಂಡು ಕೋತಿಗೆ ಕರೆಂಟ್ನ ಎರಡು ವೈರ್ ಹಿಡಿದ ಕಾರಣ ಶಾಕ್ ಹೊಡೆಯಿತು. ಆ ಸಮಯದಲ್ಲಿ ಹೆಣ್ಣು ಕೋತಿ ರೋಧಿಸಿದ ಪರಿ ಅತಿ ಶೋಚನೀಯವಾಗಿತ್ತು. ಕರೆಂಟ್ ಶಾಕ್ನಿಂದ ಗಂಡು ಮಂಗದ ಕೈಯೊಂದು ತುಂಡಾಗಿತ್ತು. ಹೀಗಿದ್ದರೂ ಅವೆರಡು ಒಂದಕ್ಕೊಂದು ಸಹಾಯ ಮಾಡುತ್ತಾ ಜೀವನ ಸಾಗಿಸ್ತಾ ಇದ್ವು. ಈ ವೇಳೆಯಲ್ಲಿ ಹಿಂಡು ಬಿಟ್ಟು ಬಂದಿದ್ದ ಗಂಡು ಮಂಗನ ಸಹವಾಸ ಮಾಡಲು ಬಂದಾಗ ಆ ಹೆಣ್ಣು ಮಂಗ ಅದನ್ನು ಕಡಿದು ಓಡಿಸಿತು. ಇದನ್ನೆಲ್ಲ ಗಮನಿಸ್ತಾ ಇದ್ದ ಗುರುಗಳು, ನೋಡ್ರಪ್ಪ, ಆ ಮೋಹ ಮಮತೆ ಅನ್ನೋದು ನಮಗಿಂತ ಪ್ರಾಣಿಗಳಲ್ಲಿ ಜಾಸ್ತಿ ಇದೆ. 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದಿರುವ ನರಜನ್ಮ ಅತಿ ಉನ್ನತವಾದದ್ದು ಎನ್ನುತ್ತಾರೆ. ಆದರೂ ಆ ಕೋತಿಗಳಿಗಿರುವಷ್ಟು ಪ್ರೀತಿ ವಿಶ್ವಾಸ ಮಾನವನಲ್ಲಿಲ್ಲವಲ್ಲ. ನೋಡಿ, ಆ ಗಂಡು ಕೋತಿಗೆ ಇದೇ ಊಟ ತಂದುಕೊಡುತ್ತೆ, ಅದಕ್ಕೇನೂ ಆಗದಂತೆ ಸದಾ ರಕ್ಷಣೆ ಮಾಡುತ್ತೆ. ಅದೆಲ್ಲಾದರೂ ಕಾಣಲಿಲ್ಲವಾದ್ರೆ ಅಲ್ಲಿ ಇಲ್ಲಿ ಹಾರಾಡಿ ಕಿರ್ಚಾಡಿ ರಂಪ ಮಾಡುತ್ತೆ, ಇದಕ್ಕೇನು ಕಾರಣ ಗೊತ್ತಾ ಎಂದು ಎದುರಿಗೆ ಕುಳಿತಿದ್ದವರನ್ನು ಪ್ರಶ್ನಿಸಿದರು. ಎಲ್ಲರೂ ಸುಮ್ಮನಿರುವುದನ್ನು ಕಂಡ ಗುರುಗಳು, ಈ ಮನುಷ್ಯನಿಗೆ ತೃಪ್ತಿ ಅನ್ನೋದಿಲ್ಲ, ಅವನು ಒಂದು ವಸ್ತುವನ್ನ ಇನ್ನೊಂದು ವಸ್ತುವಿನೊಂದಿಗೆ, ಒಬ್ಬ ವ್ಯಕ್ತಿಯನ್ನ ಇನ್ನೊಬ್ಬನೊಂದಿಗೆ ಹೋಲಿಸಿ ನಾನು ಹೇಗೆ ದೊಡ್ಡವನಾಗಬೇಕೆಂದು ಯೋಚನೆ ಮಾಡ್ತಾ ಇರ್ತಾನೆ. ಇವನಿಗೆ ತನ್ನ ಮೇಲೂ ವಿಶ್ವಾಸವಿಲ್ಲ, ತನ್ನವರ ಮೇಲೂ ವಿಶ್ವಾಸ ಇರೋದಿಲ್ಲ. ಎಲ್ಲರನ್ನು ಎಲ್ಲವನ್ನು ಸಂಶಯದಿಂದ ನೋಡುತ್ತಲೇ ದಿನಗಳು ಉರುಳಿ ಹೋಗುತ್ತವೆ. ಆದರೆ ಆ ಹೆಣ್ಣು ಗಂಡು ಕೋತಿಗಳಿಗೆ ಒಂದರ ಮೇಲೆ ಇನ್ನೊಂದಕ್ಕೆ ದೃಢ ವಿಶ್ವಾಸವಿದೆ. ಎಲ್ಲಿಯವರೆಗೆ ಮನುಷ್ಯನಲ್ಲಿ ಸಂಶಯ ಭಾವ ಅಳಿಯುವುದಿಲ್ಲವೋ ಅಲ್ಲಿಯವರೆಗೆ ಅವನು ಉದ್ಧಾರವಾಗೋದಿಲ್ಲ. ಗಂಡು ಹೆಣ್ಣು ಎಂದ್ರೆ ಒಂದೇ ಬಂಡಿಯ ಎರಡು ಚಕ್ರಗಳಿದ್ದಂತೆ. ಇಬ್ಬರಲ್ಲೂ ಪ್ರೀತಿ ವಿಶ್ವಾಸ ನಂಬಿಕೆ ಇದ್ದಾಗ ಗಾಡಿ ಸುಲಭವಾಗಿ ಚಲಿಸುತ್ತೆ. ನವ ದಂಪತಿಗಳಲ್ಲಿ ಏನಾದರೂ ಶಂಕೆ ಉದ್ಭವವಾದ್ರೆ ಕೂಡಲೇ ಪರಿಹರಿಸಿಕೊಳ್ಳಬೇಕು. ಪ್ರತಿಯೊಬ್ಬ ಗಂಡಸಿಗೂ ತನ್ನ ಹೆಂಡತಿಗಿಂತ ಬೇರೆ ಹೆಂಗಸರೇ ಚೆನ್ನಾಗಿ ಕಾಣಿಸ್ತಾರೆ. ಅದೇ ರೀತಿ ಹೆಂಗಸರಿಗೆ ಬೇರೆ ಗಂಡಸರು ಚೆನ್ನಾಗಿ ಕಾಣಿಸ್ತಾರೆ. ಇದಕ್ಕೆಲ್ಲ ಕಲ್ಪನೆಗಳೇ ಕಾರಣ. ಯಾವಾಗ ಕಲ್ಪನೆಯ ಜೀವನ ನಿಜವಲ್ಲ ಎಂಬುದರ ಅರಿವಾಗುತ್ತದೋ ಆಗ ಸಂಸಾರ ಸರಿ ಹೋಗುತ್ತೆ. ಪರರಲ್ಲಿ ಅದು ಇದೆ ಇದು ಇದೆ ಎಂದು ಹೊಟ್ಟೆ ಉರಿ ಅಸೂಯೆ ಪಡುವ ಬದಲಿಗೆ ನಾವು ನಮ್ಮನ್ನು ಭಗವಂತ ಇಷ್ಟರ ಮಟ್ಟಿಗೆ ಇಟ್ಟಿದ್ದಾನೆಂದು ಆನಂದ ಪಡುವುದನ್ನು ರೂಢಿಸಿಕೊಳ್ಳಬೇಕು. ಯಾವಾಗ ನಮ್ಮಲ್ಲಿ ಸಹನೆ ಇರುತ್ತದೋ ಆಗ ಸಹಕಾರ ದೊರೆಯುವಂತೆ ಭಗವಂತ ಮಾಡುತ್ತಾನೆ. ಇದನ್ನೆಲ್ಲ ನಾವು ಕಲೀಲಿಲ್ಲ ಅಂದ್ರೆ ಉತ್ತಮವಾದ ನರಜನ್ಮ ಮೂರ್ಖಾಸಿಗೆ ಹರಾಜಾದಂತೆ ಆಗುತ್ತೆ ಅಂದ್ರು. ಇದನ್ನೆಲ್ಲ ಕೇಳುವಾಗ ನಮ್ಮ ಮನಸ್ಥಿತಿಯ ಬಗ್ಗೆ ನಮಗೇ ಬೇಸರ ಉಂಟಾಗಿತ್ತು. ಜೈ ರಘುವೀರ ಸಮರ್ಥ ಸದ್ಗುರು ಶ್ರೀ ಬಿಂದು ಮಾಧವ ಶರ್ಮ ಗುರು ಮಹಾರಾಜ ಕೀ ಜೈ.